ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ. ಇವತ್ತು ನಾನು ಹೇಳಲು ಹೊರಟಿರಂಥ ಒಂದು ಟಾಪಿಕ್ ಹೆಸರು ಕೊರೋನಾ ವಿಷಯವಾಗಿ ಕೆಲವೊಂದು ಸಾಮಾನ್ಯ ಮಾಹಿತಿ, ಕೆಲವೊಂದು ಎಕ್ಸ್ಟ್ರಾ ಇನ್ಪುಟ್ಸ್ ಮೇಲೆ ಇವತ್ತು ನಾನು ಮಾಹಿತಿ ನೀಡಲಿಕ್ಕೆ ಹೋಗ್ತಾ ಇದ್ದೀನಿ. ಸಾಕಷ್ಟು ನಿಮ್ಮ ಏನು ಸಂಶಯಗಳು ಅಥವಾ ಡೌಟ್ಸ್ ಏನಿದೆ ಈ ವಿಡಿಯೋದ ಮುಖಾಂತರ ಕ್ಲಿಯರ್ ಆಗುತ್ತೆ ಅಂತ ನನ್ನ ಭರವಸೆ ಇದೆ. ಓಕೆ, ಕ್ವಶನ್ ನಂಬರ್ ಒನ್, ಕೊರೋನಾ ಅನ್ನುವಂಥ ವ್ಯಾಧಿ ಇದೆಯೋ ಅಥವಾ ಇಲ್ಲವೋ ಅಥವಾ ಕೇವಲ ಮಾಧ್ಯಮಗಳು ದಲ್ಲಿ ಏನು ತೋರಿಸ್ತಾ ಇದ್ದಾರೆ ಅದೇ ಸತ್ಯವ, ಅಥವಾ ಸಾಮಾನ್ಯವಾಗಿ ಪ್ರತಿ ವರ್ಷ ಬರುವಂಥ ಕೆಮ್ಮು ನೆಗಡಿ ಜ್ವರನೇ ಥರನೇ ಇದೆಯಾ, ಅಥವಾ ನಿಜವಾಗಲೂ ಜನರು ಕೊರೋನಾದಿಂದ ಸಾಯ್ತಾ ಇದ್ದಾರ? ಈ ಪ್ರಶ್ನೆಗೆ ಉತ್ತರ ನೋಡಿ, ಖಂಡಿತವಾಗೂ ಒಂದು ವಿಚಿತ್ರವಾದ ಅಲೆ ಅಂತೂ ಇದೆ. ಓಕೆ, ಈ ಸಮಸ್ಯೆ ಏನಿದೆ 2020 ಈ ರೀತಿ ಇರಲಿಲ್ಲ. ನಾವು ಕೂಡ ತುಂಬ ಹಗುರವಾಗಿ ತೆಗೆದುಕೊಂಡಿದ್ವಿ. 2020 ಫಸ್ಟ್ ಲಾಕ್ಡೌನ್ ಏನಾಗಿತ್ತು ಅಥವಾ ಫಸ್ಟ್ ಟೈಮ್ ಏನು ಕೊರೋನಾ ವೈರಸ್ ಬಗ್ಗೆ ಏನು ನಮ್ಮ ದೇಶಾದ್ಯಂತ ಏನು ಹಬ್ಬಿತ್ತು ಸುದ್ದಿ, ಆಗ ಕೇವಲ ಸಾಮಾನ್ಯವಾಗಿ ಪ್ರತಿ ವರ್ಷ ಬರುವಂಥ ಕೆಮ್ಮು ನೆಗಡಿ ಜ್ವರದಂತಹ ಲಕ್ಷಣಗಳೇ ಇತ್ತು, ಇದು ನಿಜ ಕೂಡ. ಆದರೆ ಈ ವರ್ಷ 2021 ಒಂಚೂರು ಬದಲಾವಣೆ ಆಗಿದೆ, ಖಂಡಿತವಾಗೂ ಬದಲಾವಣೆ ಆಗಿದೆ. ಅದರಲ್ಲಿ ಜ್ವರ ನೆಗಡಿ ಕೆಮ್ಮು ಜೊತೆಗೆ ನ್ಯೂಮೋನಿಯಾ ಆಗ್ತಾಯಿದೆ. ಓಕೆ, ಎಲ್ರು ಯಾರಿಗೆ ಆಗ್ತಾಯಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಅದಕ್ಕೇನು ಗಾಬರಿ ಆಗುವಂಥದ್ದೇನು ಅವಶ್ಯಕತೆ ಇಲ್ಲ. ಜೊತೆಗೆ ನ್ಯೂಮೋನಿಯಾ ಆಗ್ತಾಯಿದೆ. ನ್ಯೂಮೋನಿಯಾ ಅಂದರೆ ಎದೆಯಲ್ಲಿ ಕಫ ತುಂಬಿಕೊಳ್ಳುತ್ತೆ, ಇದಕ್ಕೆ ನ್ಯೂಮೋನಿಯಾ ಅಂತಾರೆ. ಅದು ಒಂದು ಸೈಡ್ ಇರ್ಬೋದು ಅಥವಾ ಎರಡು ಸೈಡ್ ಇರ್ಬೋದು. ಖಂಡಿತವಾಗೂ 2020 ಕಂಪೇರ್ ಮಾಡಿದರೆ 2021 ಏನಿದೆ ಒಂಚೂರು ಈ ಸಮಸ್ಯೆಯಲ್ಲಿ ಖಂಡಿತವಾಗೂ ಬದಲಾವಣೆ ಇದೆ. ಆದರೆ ಒಂದು ಮಾತ್ರ ನೆನಪಿಟ್ಕೊಳ್ಳಿ, ಇಲಿ ILI ಇನ್ಫ್ಲೂಯೆಂಜಾ ಲೈಕ್ ಇನ್ಫೆಕ್ಷನ್ಸ್ ಏನಿದೆ ಅದು ಕೂಡ ಮಿಕ್ಸ್ಡ್ ಇರ್ತದೆ. ಸೀಸನಲ್ ಚೇಂಜಸ್ಸಿಂದ ಬರುವಂತಹ ನೆಗಡಿ ಕೆಮ್ಮು ಕೂಡ ಮಿಕ್ಸ್ ಇರ್ತದೆ. SARI ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅದು ಕೂಡ ಮಿಕ್ಸ್ ಇರ್ತದೆ. ಒಟ್ಟಾರೆಯಾಗಿ 2-4 ಥರದ್ದು ರೆಸ್ಪಿರೇಟರಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಮಿಕ್ಸ್ ಆಗಿರೋದ್ರಿಂದ ತುಂಬ ಜನರಿಗೆ, ಡಾಕ್ಟ್ರಿಗೆ ಅರ್ಥ ಆಗಲ್ಲ ಈ ಸಮಸ್ಯೆ ಆ್ಯಕ್ಚುಲಿ ನಿಜವಾಗ್ಲೂ ಕೊರೋನಾನೇ ಅಥವಾ ಅಲ್ವೇ ಅಂತ. ಓಕೆ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪ್ರಶ್ನೆ, ಫಸ್ಟ್ ಕ್ವಶನಿನ ಕನ್ಕ್ಲೂಷನ್, ಖಂಡಿತವಾಗೂ ಅಲೆ ಬೇರೆ ಇದೆ. ಓಕೆ, ಇನ್ನು ಎರಡನೇದು ಕ್ವಶನ್. ಓಕೆ, ಕೊರೋನಾ ಟೆಸ್ಟಲ್ಲಿ ಪಾಸಿಟಿವ್ ಬಂದರೆ ಮುಗಿತ ಕತೆ? ಖಂಡಿತವಾಗೂ ಇಲ್ಲ. ಇತ್ತೀಚಿಗಿನ ಬೆಳವಣಿಗೆ ಅಥವಾ ಇತ್ತೀಚಿನ ಅಬ್ಸರ್ವೇಷನ್ಸ್ ನಾನು ನೋಡಿದಾಗ ಎಷ್ಟೊಂದು ಜನರಿಗೆ ಪಾಸಿಟಿವ್ ಬಂದಿದೆ, ಆದರೆ ಯಾವುದೇ ರೀತಿಯಾದ ಲಕ್ಷಣಗಳಿಲ್ಲ. ಎಷ್ಟೊಂದು ಜನರಿಗೆ ರಿಪೋರ್ಟಲ್ಲಿ ಸಂಪೂರ್ಣವಾಗಿ ನೆಗೆಟಿವ್ ಬಂದಿದೆ, ಆದರೆ ಕೊರೋನಾಕ್ಕೆ ಸಂಬಂಧಪಟ್ಟ ಅದೇ ರೀತಿಯಾದ ಲಕ್ಷಣಗಳು ವ್ಯಕ್ತ ಆಗಿವೆ. ಓಕೆ, ಸೊ ಹೀಗಾಗಿ ನನ್ನ ಕನ್ಕ್ಲೂಷನ್, ಯಾವತ್ತೂ ಕೂಡ ಕೊರೋನಾ ಟೆಸ್ಟ್ ಮೇಲೆ ನಂಬಿಕೆ ಇಟ್ಟುಕೊಂಡು ಕೂತ್ಕೊಳ್ಳಿಕ್ಕೆ ಹೋಗಬೇಡಿ. ಕೊರೋನಾ ಟೆಸ್ಟು ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಬರಲ್ಲ. ಅದು ಯಾವಾಗ ಕೆಲಸಕ್ಕೆ ಬರುತ್ತೆ ನಿಮಗೆ ಕೊರೋನಾ ಟೆಸ್ಟು ಅಂದರೆ, ಖಂಡಿತವಾಗೂ ನಿಮ್ಮ ಮನೆಯ ಸದಸ್ಯರಿಂದ ಐಸೋಲೇಷನ್ ಆಗಲಿಕ್ಕೆ ಮಾತ್ರ. ಅಂದರೆ ಹೌದಪ್ಪ ನಾನು ಕೊರೋನಾ ಪಾಸಿಟಿವ್ ಬಂದಿದೆ, ನಾನು ಮನೆಯ ಅನ್ಯ ಸದಸ್ಯರಿಂದ ದೂರ ಇರಬೇಕು ಅನ್ನೋ ಏನು ಇಂಡಿಕೇಟರ್ ಮಾತ್ರ, ಮೆಜರ್ಮೆಂಟ್ ಮಾತ್ರ ಅದು. ಇದು ಫಸ್ಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಕೊರೋನಾ ಪಾಸಿಟಿವ್ ಬಂದರೂ ಕೂಡ ನಿಮ್ಮಲ್ಲಿ ಯಾವ್ದು ರೀತಿಯಾದ ಲಕ್ಷಣಗಳಿದ್ದಾವೆ ಅದರ ಪ್ರಕಾರ ಚಿಕಿತ್ಸೆ ಆಗುತ್ತೆ. ನಿಮಗೆ ಯಾವುದೇ ರೀತಿಯಾದ ಲಕ್ಷಣಗಳೇ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಯಾರೂ ನಿಮಗೆ ಚಿಕಿತ್ಸೆ ಕೊಡೋದಿಲ್ಲ, ನೀವು ತೊಗೊಳ್ಳಿಕ್ಕೆ ಹೋಗುವಂಥ ಅವಶ್ಯ ಕೂಡ ಇರೋದಿಲ್ಲ. ಅಥವಾ ಲಕ್ಷಣಾನುಸಾರ ಚಿಕಿತ್ಸೆ ಇರ್ತದೆ, ನೆನ್ಪಿಟ್ಕೊಳ್ಳಿ. ಕೆಮ್ಮು ನೆಗಡಿ ಜ್ವರ ಇತ್ತು ಅಂದರೆ ಆಗ ನಿಮಗೆ ಅದಕ್ಕೆ ಸಂಬಂಧಪಟ್ಟ ಸಾಮಾನ್ಯ ರೀತಿಯಲ್ಲೇ ನಿಮಗೆ ಚಿಕಿತ್ಸೆ ಕೊಡಲಾಗ್ತದೆ, 3 ವಾಸಿಯಾಗುವಂಥದ್ದು ಎಲ್ಲ ಸಾಧ್ಯತೆಗಳಿರ್ತದೆ. ಇನ್ನು ಕೊರೋನಾ ಮೇಜರ್ ಅಥವಾ ಒರಿಜಿನಲ್ ಕೊರೋನಾ ರೋಗ ಅಥವಾ ವ್ಯಾಧಿ ಯಾವ ರೀತಿ ಕಂಡುಹಿಡಿಬೇಕು ಅಂದರೆ, ಒಂದನೇದು ಹೈ ಗ್ರೇಡ್ ಅನ್ಕಂಟ್ರೋಲೇಬಲ್ ಫೀವರ್, ಇದು ಫಸ್ಟ್ ಲಕ್ಷಣ. ಹೈ ಗ್ರೇಡ್ ಅನ್ಕಂಟ್ರೋಲೇಬಲ್ ಫೀವರ್ ಅಂದರೆ ಯಾವುದೇ ಕಾರಣಕ್ಕೂ ಏನೇ ಮೆಡಿಸಿನ್ ತೆಗೆದುಕೊಂಡರೂ ಕೂಡ ಜ್ವರ ಕಮ್ಮಿ ಆಗ್ತಾಯಿಲ್ಲ, ಮತ್ತು 24 ಕಾಲ ಸದಾ ಕಾಲ ಹಂಚಿ ಕಾಯ್ದಂಗೆ ಮೈ ಕಾಯ್ತಾ ಇತ್ತು ಅಂದರೆ ಇದು ಫಸ್ಟ್ ಲಕ್ಷಣ.
ಸೆಕೆಂಡು ಫಸ್ಟ್ ದಿನದಲ್ಲೇ ನಿಮಗೆ ದಮ್ಮು ಬರೋದಿಲ್ಲ, ಫಸ್ಟು ಕೆಮ್ಮು ಇರ್ತದೆ ಎರಡು ಮೂರು ದಿನ, ತದನಂತರ ಮೂರನೇ ದಿನಕ್ಕೆ ನಿಮಗೆ ಒಂದು ಸ್ವಲ್ಪ ಉಸಿರಾಡಲಿಕ್ಕೆ ಸಮಸ್ಯೆ ಆಗುತ್ತೆ. ತದನಂತರ ಇನ್ನೊಂದು ಮುಖ್ಯವಾದ ಲಕ್ಷಣ, ಒರಿಜಿನಲ್ ಕೊರೋನಾ ಸಮಸ್ಯೆಯಲ್ಲಿ ಲೂಸ್ ಮೋಷನ್ ಇರ್ತದೆ, ಯಾಕಂದರೆ ವೈರಲ್ ಯಾವುದೇ ವೈರಲ್ ಸಮಸ್ಯೆಯಲ್ಲಿ ಲೂಸ್ ಮೋಷನ್ ಆಗುತ್ತೆ. ಈ ಮೂರು ಲಕ್ಷಣಗಳು ನಿಮ್ಮಲ್ಲಿ ಕಂಡುಬಂದು ಜೊತೆಗೆ ಆಕ್ಸಿಜನ್ ಸ್ಯಾಚುರೇಷನ್ ಮಷೀನಲ್ಲಿ ಪಲ್ಸ್ ಆಕ್ಸಿಮೀಟ್ರಲ್ಲಿ ನಿಮ್ಮ ಏನು ಮೆಜರ್ಮೆಂಟ್ ಇಂಡಿಕೇಟ್ರ್ ಏನಿದೆ ಬಿಲೋ 95 ತೋರಿಸ್ತಾ ಇತ್ತು ಅಂದರೆ 94, 93, 92, 91, 90, 89 ಈ ರೀತಿಯದ್ದು ಇತ್ತು ಅಂದರೆ ಖಂಡಿತವಾಗಿಯೂ ಅದು ಕೊರೋನಾಕ್ಕೆ ಸಂಬಂಧಪಟ್ಟ ಲಕ್ಷಣ ಅಂತ ತಿಳಿದುಕೊಳ್ಬೇಕು. ಇಲ್ಲದಿದ್ದರೆ ನಿಮಗೆ ಯಾವುದೇ ರೀತಿಯಾದ ಉಸಿರಾಟದ ಸಮಸ್ಯೆ ಇಲ್ಲ, ಎಸ್ ಪಿ ಓ ಟು ಕೂಡ 97-98 ತೋರಿಸ್ತಾ ಇದೆ, ಜ್ವರ ಕೂಡ ಬಿಟ್ಟು ಬಿಟ್ಟು ಬರ್ತಾ ಇದೆ ಮತ್ತು ಮಾತ್ರೆ ತೊಗೊಂಡಾಗ ಕಂಟ್ರೋಲ್ ಆಗ್ತಾ ಇದೆ ಅಂದರೆ ಖಂಡಿತವಾಗೂ ಅದು ಕೊರೋನಾ ಇದ್ದರೂ ಕೂಡ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತ ಅದರ ಅರ್ಥ. ಓಕೆ, ನಾನು ಹೇಳಿರುವಂಥ ಸೀರಿಯಸ್ ಲಕ್ಷಣಗಳು ಕಂಡು ಬಂದಲ್ಲಿ ಖಂಡಿತವಾಗೂ ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ಪುಟ್, ಸೀಸನ್ನು ತುಂಬ ವರ್ಸ್ಟ್ ಆಗಿದೆ. ಆಯುರ್ವೇದ ಪ್ರಕಾರವೂ ಕೂಡ ಚಳಿಗಾಲದಲ್ಲಿ ಕಫ ಗಟ್ಟಿಯಾಗಿರುತ್ತೆ, ಬೇಸಿಗೆಗಾಲದಲ್ಲಿ ಮಕರ ಸಂಕ್ರಾಂತಿಯ ನಂತರ ಏನಿದೆ ಪ್ರಖರವಾದ ಸೂರ್ಯನ ಕಿರಣಗಳಿಂದ ಕಫ ಕರಗಿ ನೀರಾಗಿ ಹರಿತದೆ ಅಂತ ಆಯುರ್ವೇದ ಕಾನ್ಸೆಪ್ಟು ಸಾವಿರ ವರ್ಷಗಳಿಂದ ಹಿಂದೆಯೇ ಹೇಳಿದೆ. ತದೇ ರೀತಿಯಾಗಿ ಪ್ರತಿ ಬೇಸಿಗೆಯಲ್ಲಿಯೂ ಕೂಡ ಚಳಿಗಾಲದಲ್ಲಿ ಗಟ್ಟಿಯಾಗಿರುವಂಥ ಕಫ ಪ್ರಖರವಾದ ಸೂರ್ಯನ ಕಿರಣಗಳಿಂದ ಕರಗಿ ನೀರಾಗಿ ಅದು ಹರಿದು ಹೋಗುತ್ತೆ. ಸೊ ಸರ್ವೇ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ಈ ರೀತಿಯಾದ ಸ್ವಲ್ಪ ಲಕ್ಷಣಗಳು ವ್ಯಕ್ತ ಆಗ್ತಿತ್ತು. ಆದರೆ ವೈರಸ್ ಮಧ್ಯದಲ್ಲಿ ಸೇರಿಕೊಂಡಿರೋದ್ರಿಂದ ಈ ಸಮಸ್ಯೆಯಲ್ಲಿ ಡಬಲ್ ಆಗೋದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇರೋದಿಲ್ಲ. ನೆಕ್ಸ್ಟ್ ಇನ್ಪುಟ್, ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಅಬ್ಸರ್ವೇಷನಲ್ಲಿ ಅವರಿಗೆ ಸಮಸ್ಯೆ ಶುರು ಆಗೋದಕ್ಕಿಂತ ಮುಂಚೆ ಅಂದರೆ ಇವತ್ತು ಕೆಮ್ಮು ನೆಗಡಿ ಕಫ ಏನು ಶುರುವಾಗಿದೆ ಸಮಸ್ಯೆ, ತುಂಬ ಜನರಿಗೆ 3-4 ಡೇಸ್ ಬ್ಯಾಕ್ ಅವರು ಕೋಲ್ಡ್ ಐಟಮ್ ಸೇವನೆ ಮಾಡಿರುವಂಥ ಹಿಸ್ಟ್ರಿ ತುಂಬ ಜನರಲ್ಲಿದೆ. ಅದು ಮೊಸರು, ಅತಿಯಾದ ಮೊಸರು ಸೇವನೆ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಫ್ರಿಜ್ ವಾಟರ್ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು, ತಣ್ಣನೆಯ ಬಿಯರ್ ಆಗಿರ್ಬೋದು, ಯಾವುದೇ ರೀತಿಯಾದ ಬಾಳೆಹಣ್ಣು ಆಗಿರ್ಬೋದು, ಅತಿಯಾದ ಕಬ್ಬಿನ ಹಾಲಿನ ಸೇವನೆ ಆಗಿರ್ಬೋದು, ಅತಿಯಾದ ಮಧುರ ಆಹಾರ ಸೇವನೆ ಆಗಿರ್ಬೋದು, ಈ ರೀತಿಯಾದ ಆಹಾರ ಮತ್ತು ಪಾನೀಯ ಸೇವನೆಯ ಹಿಸ್ಟ್ರಿ ತುಂಬ ಜನರಲ್ಲಿ ನೋಡಲಿಕ್ಕೆ ಸಿಗ್ತದೆ ಮಿತ್ರೆ. ಅದು ಅಷ್ಟು ಮಾಡಿ 3-4 ದಿನದಲ್ಲಿ ಅಥವಾ 2 ದಿನದಲ್ಲಿ ಅವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗಿರುವಂತಹ ಸಾಕಷ್ಟು ನಿದರ್ಶನಗಳು ನಮ್ಮ ಅಬ್ಸರ್ವೇಷನಲ್ಲಿ ನಾವು ನೋಡಿದ್ದೀವಿ. ಸೊ ಹೀಗಾಗಿ ಶೀತ ವೀರ್ಯಾತ್ಮಕ, ಶೀತ ಆಹಾರ, ಕಫವರ್ಧಕ ಆಹಾರ, ತಣ್ಣನೆಯ ಆಹಾರ ಇದೆಲ್ಲದರಿಂದ ನೀವು ದೂರ ಇರೋದು ಒಳ್ಳೆಯದು. ಇನ್ನೂ ವರ್ಷ ಏನು, ಇನ್ನೂ 2 ವರ್ಷ ಕೂಡ ನೀವು ದೂರ ಇರಬೇಕಾಗುತ್ತೆ. ಕೊರೋನಾ ಅತಿ ಹೆಚ್ಚಾಗಿ ಬರೋದಲ್ಲಿ ಯಾರಲ್ಲಿ ಅಂತ ಇನ್ನೊಂದು ಪ್ರಶ್ನೆಗೆ ನಾನು ಉತ್ತರ ನೀಡ್ತೀನಿ. ತುಂಬ ವಯಸ್ಸಾದವರಿಗೆ ಬರುತ್ತೆ, ಅದು ಸುಳ್ಳು. ತುಂಬ ಚಿಕ್ಕವರಲ್ಲಿ ಬರುತ್ತೆ, ಅದು ಸುಳ್ಳು. ಮನೆಯಲ್ಲಿ ಒಬ್ರಿಗೆ ಬಂದರೆ ಇನ್ನೊಬ್ರಿಗೆ ಬರುತ್ತೆ, ಅದು ಸುಳ್ಳು. ಸಂಪೂರ್ಣವಾಗಿ ಮೋಸ್ಟ್ ಅಬ್ಸರ್ವ್ಡ್ ವಿಷಯ ನಾನು ನಿಮ್ಗೆ ಹೇಳ್ತೀನಿ, ಯಾರ್ದು ಇಮ್ಯುನಿಟಿ ತುಂಬ ಕಾಂಪ್ರಮೈಸ್ ಆಗಿರುತ್ತೆ ಅಂಥವರಲ್ಲಿ ಕೊರೋನಾ ಖಂಡಿತವಾಗಿಯೂ ಕೂಡ ತನ್ನ ಎಫೆಕ್ಟು ತುಂಬ ಜಾಸ್ತಿಯಾಗಿ ತೋರಿಸ್ತಾ ಇದೆ. ನೆನ್ಪಿಟ್ಕೊಳ್ಳಿ, ಮನೆಯಲ್ಲಿ ಒಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದು ಆ ವ್ಯಕ್ತಿ ಸೀರಿಯಸ್ ಇದ್ದು ಅವರ ಸೇವೆ ಮಾಡುವಂತಹ ಮಕ್ಕಳಾಗಿರ್ಬೋದು, ಸೊಸೆಯಾಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಯಾರಿಗೂ ಕೂಡ ತುಂಬ ಜನರಿಗೆ ಬಂದಿಲ್ಲ. ಬಂದರೂ ಕೂಡ ಸಾಮಾನ್ಯವಾಗಿ ಕೆಮ್ಮು ನೆಗಡಿ ಬಂದು ಜ್ವರ ಬಂದು 2-3 ದಿನದಲ್ಲಿ ಮೆಡಿಸಿನ್ ತೊಗೊಂಡು ವಾಸಿಯಾಗಿರುವಂಥ ನಿದರ್ಶನಗಳು ಸಾಕಷ್ಟಿವೆ. ಆದರೆ ಕೆಲವೇ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಇದು ತುಂಬ ಸೀರಿಯಸ್ ಆಗಿ ಪರಿವರ್ತನೆ ಆಗ್ತಾಯಿದೆ, ಸಡನ್ನಾಗಿ ನ್ಯೂಮೋನಿಯಾ ಆಗ್ತಾಯಿದೆ. ಅಂಥವರ ಏನಿದೆ ಬಾಡಿ ಇಮ್ಯುನಿಟಿ ಕಾಂಪ್ರಮೈಸ್ ಆದವರಲ್ಲಿ ಈ ಸಮಸ್ಯೆ ತುಂಬ ಕಾಣಿಸ್ಲಿಕ್ಕೆ ಸಿಗ್ತಾ ಇದೆ. ಯಾರು ತುಂಬ ವರ್ಷದಿಂದ ಮೊಳಕಾಲು ನೋವಿಗೆ ಏನಾದರೂ ಅತಿಯಾದ ಸ್ಟೀರಾಯ್ಡ್ ಮೆಡಿಸಿನ್ ತೊಗೊಂಡಿದ್ದರೆ ಅವರು ಒಂಚೂರು ಎಚ್ಚರವಾಗಿರಬೇಕು. ಇನ್ನು ಕೆಲವು ರಿಸರ್ಚ್ಗಳು ಹೇಳ್ತಾರೆ ಶುಗರ್ ಪೇಷಂಟ್ಸು ಒಂಚೂರು ಎಚ್ಚರವಾಗಿರಬೇಕು ಅಂತ. ಎಚ್ಚರವಾಗಿರಬೇಕು ಅಂದರೆ ಅರ್ಥ ಅವ್ರಿಗೆ ಏನೋ ಆಗಿಬಿಡುತ್ತೆ ಅಂತ ಅರ್ಥ ಅಲ್ಲ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ಅರ್ಥ. ಯಾಕೆ ಹಾಗೆ ಹೇಳ್ತಾರೆ ಅಂದರೆ ಯೂಶ್ವಲಿ ಕೊರೋನಾ ಗಿರಣ ಸೈಡಿಗಿಡಿ, ಓಕೆ ಮುಂಚೆಯಿಂದನೂ ಕೂಡ ಒಂದು ನಮಗೆ ಗೊತ್ತೇ ಇದೆ, ಒಂದು ಜನರಲ್ ನಾಲೆಜು,
ಶುಗರ್ ಆದವರಿಗೆ ಗಾಯ ಮಾಯೋದಿಲ್ಲ ಅಂತ. ಈಗ ಕೊರೋನಾ ಆದವರಿಗೆ ವಿಟಮಿನ್ ಸಿ ಮಾತ್ರೆಗಳು ಕೊಡ್ತಾ ಇದ್ದಾರೆ. ವಿಟಮಿನ್ ಸಿ ಮಾತ್ರೆ ಯಾಕೆ ಕೊಡ್ತಾರೆ ಅಂದರೆ ಹೀಲಿಂಗ್ ಎಫೆಕ್ಟು ವಿಟಮಿನ್ ಸಿ ಮಾತ್ರೆ ಮಾಡುತ್ತೆ. ಯಾರಿಗೆ ಡಯಾಬಿಟಿಸ್ ಇರುತ್ತೆ ಅವರಿಗೆ ಹೀಲಿಂಗ್ ಪವರು ತುಂಬ ಕಮ್ಮಿ ಇರ್ತದೆ. ಗಾಯ ಆಗಿರ್ಬೋದು, ಇನ್ಫೆಕ್ಷನ್ಸ್ ಆಗಿರ್ಬೋದು, ಇನ್ಫ್ಲಮೇಷನ್ಸ್ ಆಗಿರ್ಬೋದು, ಅದನ್ನು ಹೀಲ್ ಮಾಡುವಂತಹ ತಾಕತ್ತು ಅನ್ಯರಿಗಿಂತ ಅವರ ಬಾಡಿಯಲ್ಲಿ 50% 60% ಕಮ್ಮಿ ಇರ್ತದೆ. ಸೊ ಅದೇ ಕಾರಣಕ್ಕೆ ಯಾವಾಗ ಕೇವಲ ಕೊರೋನಾ ಅಂತಲೇ ಅಲ್ಲ, ಯಾವುದೇ ರೀತಿಯಾದ ಇನ್ಫೆಕ್ಷನ್ಸು ಇನ್ಫ್ಲಮೇಷನ್ಸ್ ಆದರೆ ಅವರಲ್ಲಿ ಒಂಚೂರು ರಿಸ್ಕ್ ಲೆವೆಲ್ ಜಾಸ್ತಿ ಇರುತ್ತದೆ ಅಂತ ಅರ್ಥ. ಸೊ ಅದೇ ಕಾರಣಕ್ಕೆ ಅವರು ಸ್ವಲ್ಪ ಅನ್ಯರಿಗಿಂತಲೂ ಕೂಡ ಎಚ್ಚರವಾಗಿರಬೇಕು ಅಂತ ರಿಸರ್ಚ್ ಹೇಳುತ್ತೆ. ಅದು ನಿಜ ಕೂಡ, ಯಾಕಂದರೆ ಹೀಲಿಂಗ್ ಪವರ್ ಬಾಡಿ ಕಳೆದುಕೊಂಡಿರುತ್ತೆ ಅಥವಾ ಕಮ್ಮಿ ಆಗಿರ್ತದೆ. ಅದೇ ಕಾರಣಕ್ಕೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರೋರು ಕೂಡ ಅವರಲ್ಲಿಯೂ ಕೂಡ ಇಮ್ಯುನಿಟಿ ಪವರ್ ತುಂಬ ಕಮ್ಮಿ ಆಗಿರ್ತದೆ. ಸೊ ಅಂಥವರು ಕೂಡ ಒಂದು ಸ್ವಲ್ಪ ಮನೆಯಿಂದ ಆಚೆ ಬರಬಾರ್ದು, ಮಾಸ್ಕ್ ಹಾಕೋಬೇಕು, ಆಹಾರ ವಿಹಾರ ಪದ್ಧತಿಯಲ್ಲಿ ಸಾಕಷ್ಟು ಫಾಲೋ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ಪುಟ್ಟು, ಮಾನಸಿಕವಾಗಿ ಇಂಬ್ಯಾಲೆನ್ಸ್ ಆದರೂ ಕೂಡ ಕೊರೋನಾದಂಥ ಲಕ್ಷಣಗಳು ವ್ಯಕ್ತ ಆಗ್ತವೆ ಖಂಡಿತವಾಗೂ. ಓಕೆ, ಈಗಂತೂ ಭಯ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಇದೆ, ನಮಗೂ ಕೂಡ ಹಿಡ್ಕೊಂಡೆ ನಾನು ಹೇಳೋದು. ಯಾಕಂದರೆ ಅದೇ ರೀತಿಯಾದ ಕಾಂಟ್ಯಾಕ್ಟಲ್ಲಿ ಇರ್ತೀವಿ ನಾವು. ಫಸ್ಟ್ ಲೈನ್ ವಾರಿಯರ್ಸ್ ಏನಂತಾರೆ, ಕೊರೋನಾ ವಾರಿಯರ್ಸ್ ಅಂತಾರೆ ಡಾಕ್ಟರ್ಸಿಗೆ, ನರ್ಸಿಗೆ, ಸಿಸ್ಟರ್ಸಿಗೆ. ಯಾಕಂದರೆ ತುಂಬ ಹತ್ತಿರದಿಂದ ಕೆಮ್ಮು ನೆಗಡಿ ಜ್ವರದ ಪೇಷಂಟು ಬಂದು ಕೂತು ಹೋಗ್ತಾ ಇರ್ತವೆ. ಸೊ ಆ ಕಾರಣಕ್ಕೆ ನಮ್ಮಲ್ಲೂ ಕೂಡ ಒಂಚೂರು ಭಯ 100% ಇದ್ದೇ ಇರ್ತದೆ. ಸೊ ಅನ್ಯರಲ್ಲಿಯೂ ಕೂಡ ಇಡೀ ವಿಶ್ವಾದ್ಯಂತ ಜನರಲ್ಲಿ ಭಯ ಮನೆ ಮಾಡೋದು ಸರ್ವೇ ಸಾಮಾನ್ಯ. ಯಾವಾಗ ಭಯ ಮನುಷ್ಯನಲ್ಲಿ ಸೇರಿಕೊಳ್ಳುತ್ತೆ ಆಗ ಎದೆ ಬಡಿತದಲ್ಲಿ ಏರ್ಪೇರಾಗ್ತದೆ, ಮೈ ನೀರು ಬಿಡುತ್ತೆ, ಆಮೇಲೆ ಉಸಿರಾಟದ ಸಮಸ್ಯೆ ಖಂಡಿತವಾಗೂ ಆಗುತ್ತೆ. ಆ್ಯಂಗ್ಸೈಟಿ ಆ್ಯಂಡ್ ಪ್ಯಾನಿಕ್ ಅಟ್ಯಾಕಲ್ಲಿ ಮೇಲಿನ ಉಸಿರು ಮೇಲೆ, ಕೆಳಗಿನ ಉಸಿರು ಕೆಳಗಾದಂಗಾಗುತ್ತೆ, ಉಸಿರು ಕಟ್ ಆದಂಗಾಗುತ್ತೆ. ಆದರೆ SPO2 ಚೆಕ್ ಮಾಡಿದರೆ ನಾರ್ಮಲಾಗಿ ತೋರಿಸ್ತಾ ಇರ್ತದೆ. ಈ ಥರದ ಸಮಸ್ಯೆಗಳಲ್ಲಿ ಕೊರೋನಾ ಟೆಸ್ಟ್ ಮಾಡಿಸಿದಾಗ ಅಕಸ್ಮಾತ್ ಪಾಸಿಟಿವ್ ಬಂದರೂ ಕೂಡ ನಿಮಗೆ ಕೊರೋನಾದ ಟ್ರೀಟ್ಮೆಂಟೇ ಶುರು ಆಗುತ್ತೆ. ICU ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಆಗುವಂತಹ ನಕಾರಾತ್ಮಕ ದೃಶ್ಯಗಳು, ನೆಗೆಟಿವ್ ಥಿಂಕಿಂಗು, ಥಾಟ್ಸು, ನಿಮ್ಮ ಕಣ್ಮುಂದೆ ಆಗುವಂತಹ ಕೆಟ್ಟ ಕೆಟ್ಟ ಘಟನೆಗಳೆಲ್ಲ ಏನಿದೆ ನಿಮ್ಮನ್ನು ಮಾನಸಿಕವಾಗಿ ಇನ್ನಷ್ಟು ಕುಗ್ಗಿಸ್ತವೆ ಅಂತ ನನ್ನ ಅಭಿಪ್ರಾಯ. ಸೊ ಈಗ ಖಂಡಿತವಾಗೂ ಮೆಂಟಲ್ ಸ್ಟ್ಯಾಬಿಲಿಟಿ ಅಥವಾ ಮೆಂಟಲ್ ವಿಲ್ ಪವರ್ ಸ್ಟ್ರೆಂತ್ ಏನಿದೆ ಖಂಡಿತವಾಗೂ ನಮ್ಮನಿಗೂ ಕೂಡ ಹಾಳು ಮಾಡಿದೆ, ತುಂಬ ಜನರಿಗೂ ಕೂಡ ಹಾಳು ಮಾಡಿದೆ. ಅದರಿಂದ ನಾವು ಆಚೆ ಬರಲಿಲ್ಲ ಅಂದರೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತದೆ ಅಂತ ನನ್ನ ಅಭಿಪ್ರಾಯ. ಖಂಡಿತವಾಗೂ ಭಯ ಎಲ್ಲಿರ್ತದೆ ಅಲ್ಲಿ ಎದೆ ಬಡಿತಾ ಇರ್ತದೆ, ಭಯ ಎಲ್ಲಿರ್ತದೆ ಅಲ್ಲಿ ಉಸಿರಾಟದ ಸಮಸ್ಯೆ ಇರ್ತದೆ. ಸೊ ಹೀಗಾಗಿ ಕನ್ಫ್ಯೂಷನ್ ಆಗಲಿಕ್ಕೆ ಶುರು ಮಾಡುತ್ತೆ. ಸೊ ಹೀಗಾಗಿ ನಾವು ತುಂಬ ಎಚ್ಚರ ವಹಿಸಬೇಕಾಗುತ್ತೆ. ಈ ಸದ್ಯಕ್ಕೆ ತುಂಬ ನಾರ್ಮಲ್ ಇರೋರು ಅಂದರೆ ತುಂಬ ಹೆಲ್ದಿ ಆಗಿರೋರು ಪ್ರಾಣಾಯಾಮದ ಅಭ್ಯಾಸ ಜಾಸ್ತಿ ಮಾಡ್ತಾ ಹೋದರೆ ಖಂಡಿತವಾಗೂ ಅವ್ರ ಲಂಗ್ಸ್ ಕೆಪ್ಯಾಸಿಟಿ ಏನಿದೆ ಒಂಚೂರು ಜಾಸ್ತಿ ಆಗುತ್ತೆ. ಲಂಗ್ಸ್ಗಳಲ್ಲಿ ಅಥವಾ ಇಡೀ ದೇಹ ತುಂಬ ಆಕ್ಸಿಜನ್ ಸಪ್ಲೈ ತುಂಬ ಆಗುತ್ತೆ, ಅದರಿಂದ ನಿಮಗೆ ಲಾಭ ಆಗುವಂಥ ಸಾಧ್ಯತೆ ಇರ್ತದೆ. ಅದು ಅನುಲೋಮ್ ವಿಲೋಮ ಆಗಿರ್ಬೋದು, ಭ್ರಾಮರಿ ಆಗಿರ್ಬೋದು, ಭಸ್ತ್ರಿಕಾ ಆಗಿರ್ಬೋದು, ಈ ರೀತಿಯಾದ ಪ್ರಾಣಾಯಾಮಗಳಿಂದ ಅದ್ಭುತವಾಗಿ ಆಕ್ಸಿಜನ್ ಸಪ್ಲೈ ಇಡೀ ದೇಹ ತುಂಬ ಡಬಲ್ ಆಗುತ್ತೆ ಮಿತ್ರೆ, ಯಾವಾಗಲೂ ಕೂಡ ನೆನ್ಪಿಟ್ಕೊಳ್ಳಿ. ಇದು ಕೂಡ ಒಂದು ಇನ್ಪುಟ್ಸ್ ಈ ವಿಡಿಯೋದಲ್ಲಿ ಇಷ್ಟು ಹೇಳ್ತೀನಿ ನಾನು. ನೆಕ್ಸ್ಟ್ ಏನಾದರೂ ಇನ್ಪುಟ್ಸ್ ಇತ್ತಂದರೆ ಖಂಡಿತವಾಗೂ ನಾನು ನಿಮಗೆ ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗ ಎನಿಸಿದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ. ನಿಮ್ಮಲ್ಲೂ ಯಾವುದಾದ್ರು ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಗೊಂದಲಗಳು, ಪ್ರಶ್ನೆಗಳು, ಸಮಸ್ಯೆಗಳು, ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಾಲಿಸಿಸ್ ಏನಾದಿದ್ದರೆ ಕೆಳಗಡೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಾವು ಯಾವುದೇ ರೀತಿಯಾದ ಫೋನ್ ಕಾಲ್ಸ್ ರಿಸೀವ್ ಮಾಡೋದಿಲ್ಲ, ನಮ್ಮ ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು, ಸ್ಟೇ ಹೆಲ್ದಿ.